ಟಾರ್ಗೆಟ್ಗೆ ಮತ್ತೆ ಸಾಗುತ್ತ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಆಡಳಿತ ಕಳ್ಕೊಳ್ಳಿಕ್ಕೆ ಹೆಗಡೆಯವರೇ ಕಾರಣ. ನನ್ನನ್ನು ವರದಿ ಕೊಟ್ಟಿದ್ದೇನೆ, ದಿನ ಶಾಪ ಆಗ್ತಾರೆ, ಬೈತಾರೆ, ಈ ವ್ಯಕ್ತಿ ಬಂದು ನಮ್ಮನ್ನ ಎಲ್ಲ ಹಾಳು ಮಾಡಿ ಹೋಗ್ಬಿಟ್ರು, ಅವ್ರು ಆರಾಮಾಗಿ ಮನೆಯಲ್ಲಿದ್ದಾರೆ. ನನ್ನ ಕರ್ತವ್ಯ ಮಾಡಿದ್ದೇನೆ, ಅದು ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ. ನೀವು ಆ ವರದಿಯನ್ನು ಸಂಪೂರ್ಣವಾಗಿ ನೋಡಿದರೆ ಯಾವ ಯಾವ ಟೈಮಲ್ಲಿ ಯಾವ ಯಾವ ಪಕ್ಷಗಳು ಅಥವಾ ಅಧಿಕಾರಿಗಳು ಅಧಿಕಾರದಲ್ಲಿ ಇದ್ದವರೆಲ್ಲ ಅವರಲ್ಲಿ ನ್ಯೂನ್ಯತೆ ಕಂಡ್ರೆ ಅವ್ರ ಹೆಸರು ತಿಳ್ಕೊಂಡಿಲ್ಲ. ಅಲ್ಲ ಗೊತ್ತು, ಅವರು ಮಾಧ್ಯಮದ ಮುಖಾಂತರ ಬೈದಿದ್ದಾರೆ, ಬೇರೆ ದಾರಿಯಲ್ಲೂ ಬೈದಿದ್ದಾರೆ, ನನಗೆ ಆ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಇದೇ ನನಗೆ ಬೇಜಾರಾಗಲ್ಲ, ಯಾಕಂದ್ರೆ ಈ ಹುದ್ದೆಗೆ ಬಂದಾಗಲೇ ಈ ಒಂದು ವರದಿ ಕೊಡಿ ಅಂತ ಹೇಳಿದಾಗ ನಂಗೆ ಗೊತ್ತಿತ್ತು ಇದರ ರಿಯಾಕ್ಷನ್ ಬೇರೆನೇ ಇರ್ತದೆ ಅಂತ. ಪರವಾಗಿಲ್ಲ, ಸೊ ಈಗ ಬಂದಿರೋ ಸರ್ಕಾರ ಕೂಡ ಅಷ್ಟು ಪಾರದರ್ಶಕ ಆಗಿದೆ, ದಕ್ಷವಾಗಿದೆ, ಪ್ರಾಮಾಣಿಕತೆಯಿಂದ ಕೂಡಿದೆ ಈ ಸರ್ಕಾರ. ನಾವೇನು ಬಿ ಜೆ ಪಿ ಸರ್ಕಾರವನ್ನು ಬೈತಾ ಇದ್ವಿ ಹೆಗಡೆಯವರು ವರದಿ ಇಟ್ಕೊಂಡು, ಅದೇ ನಿಟ್ಟಿನಲ್ಲಿ ಸರ್ಕಾರ ಹೋಗ್ತಾ ಇದೆಯಾ ಅಂತ ನಿಮ್ಗೆ ಅನಿಸಿದೆ ಅಂತ? ಇಲ್ಲ, ನನಗೆ ಭಾಳಷ್ಟು ಹೋಪ್ಸ್ ಇತ್ತು. ಬಂದ ತಕ್ಷಣವೇ ಕೆಲವು ವಿಚಾರ ಹೇಳಿದರು, ಅದರಲ್ಲಿ ಒಂದು ವಿಚಾರ ಏನಂದರೆ ಗಣಿ ವರದಿಯನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿದರು. ಅಲ್ಲ, ಇವರು ಡಿಸೈಡ್ ಮಾಡಿದ್ದಾರೆ ಸಿ ಬಿ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅದು ಇವಾಗ ತಾನೇ ಅದು ಬಂದದ್ದು. ಮತ್ತು ಬರೀ CBI ವಿಚಾರಣೆ ಬಿಟ್ಟು ಇನ್ನೂ ಕೆಲವು ಇಂಪ್ಲಿಮೆಂಟ್ ಮಾಡುವಂಥ ಪಾಲಿಸಿ ಇಂಪ್ಲಿಮೆಂಟೇಷನ್ ಅದರಲ್ಲಿ ರೆಕಮೆಂಡೇಷನ್ ಇದೆ, ತಳ್ಳಿಹಾಕಿ ನನ್ನಿಂದ ಅರ್ಜಿ ಇಲ್ಲ, ಅದಕ್ಕೆ ಕನ್ಸಿಡರ್ ಮಾಡಿ ಅದನ್ನಂತ. ನಾನು ಇತ್ತೀಚೆಗೆ 3-4 ದಿವಸದ ಹಿಂದೆ ನಾನೊಂದು ಇಂಟರ್ವ್ಯೂವಲ್ಲಿ ಒಂದು ಮಾಧ್ಯಮ ಚಿತ್ರಾಪ ವಿಚಾರ ಸೆಕ್ರೆಟರಿ ವಿಚಾರ ನಾನು ಹೇಳಿದೆ, ನೋಡಿ ಇದು ತಪ್ಪು ಸಂದೇಶವನ್ನು ಕಳಿಸ್ತಾ ಇದೆ. ತಪ್ಪು ಸಂದೇಶ ನಿಜ ಸಂದೇಶ ಇರ್ಬೋದು, ಆದರೆ ಆ ಸಂದೇಶ ನಿಮ್ಮ ಮಾತಿಗೆ ವಿರುದ್ಧವಾಗಿದೆ. ಇಂಥ ವ್ಯಕ್ತಿಗಳ 5 ಗಂಭೀರವಾದ ಆರೋಪ ಇರುವಂಥ ವ್ಯಕ್ತಿಗಳನ್ನು ನೀವು ಅವರಿಗೆ ಬಡ್ತಿ ಕೊಟ್ಟು ದೊಡ್ಡ ಹುದ್ದೆಯಲ್ಲಿ ಕೂರಿಸಿದರೆ ಅದು ವೆರಿ ಸೆನ್ಸಿಟಿವ್ ಪೋಸ್ಟ್, ಅದು ಎಕನಾಮಿಕಲಿ ವೆರಿ ಸೆನ್ಸಿಟಿವ್ ಪೋಸ್ಟ್. ಅಂಥ ಹುದ್ದೆಯಲ್ಲಿ ನೀವು ಹಾಕಿದರೆ ಏನು ಸಂದೇಶ ಕಳಿಸ್ತದೆ? ನಿಮಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಯಾವುದೇ ಇಚ್ಛೆ ಇಲ್ಲ ಅಂತ ಅದು ಕಾಣಿಸ್ತದೆ. ಕೇವಲ ಚಿಕ್ಕರಾಯಪ್ಪ ಅಷ್ಟೇ ಅಲ್ಲ, ಇನ್ನೂ ಭಾಳಷ್ಟು ಅಧಿಕಾರಿಗಳು ಕೂಡ ಈ ರೀತಿಯ ಸ್ಥಾನಗಳಿದ್ದಾರೆ. ಖಂಡಿತ ಇದ್ದಾರೆ, ಇದು ಒಂದು ಉದಾಹರಣೆ, ಬಹಳಷ್ಟು ಜನ ಇದೆ. ಏನು ಬದಲಾವಣೆ ಆಗಿದೆ? ಸಿದ್ದರಾಮಯ್ಯ ಕಮಿಟ್ಮೆಂಟ್ ಎಲ್ಲೋ ಇತ್ತು ಅಂತ, ಪಾದಯಾತ್ರೆ ಮಾಡಿದ್ರು 300 ಕಿಲೋಮೀಟರ್. ಇಲ್ಲ, ಅದೇನು ಕಾಣಿಸ್ತಾ ಇಲ್ಲ. ಮತ್ತೆ ಸಿದ್ದರಾಮಯ್ಯ ಮೇಲೆ ಬಹಳ ಹೋಪ್ಸ್ ಇತ್ತು. ನಿಜ, ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಒಂದು ಪ್ರತಿಕ್ರಿಯೆ ಜನರಿಗೆ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಸಮಯ ಬೇಕು, ಅದು ಸುಲಭವಾಗಿಲ್ಲ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ಆ ಒಂದು ಸಂದೇಶವನ್ನು ಕಳಿಸ್ಬೋದಿತ್ತು ಅವರು, ಇಲ್ಲ ನಾನು ಮಾಡಲ್ಲ ಅಂತ. ಅವರ ಮುಂದೆ ಫೈಲ್ ಬಂದಾಗ ಮಿಕ್ಕಿದವರ ರೆಕಮೆಂಡೇಷನ್ ಇದ್ದರೂ ಕೂಡ ಇಲ್ಲ ನಾನು ಮಾಡಲ್ಲ, ಒಂದು ವಿಚಾರಣೆ ಆಗಲಿ, ವಿಚಾರಣೆ ಆದರೆ ನಿರ್ದೋಷಿ ಆಗಿದ್ದರೆ ಖಂಡಿತವಾಗಿ ರಿಟ್ರಾಸ್ಪೆಕ್ಟಿವ್ ಪ್ರಮೋಷನ್ ಬೇಕಾದರೆ ಕೊಡ್ತೇನೆ ಅಂತ ಹೇಳಿ. ಆದರೆ ಇಷ್ಟೆಲ್ಲ ವಿಚಾರಣೆಗಳು, ಗಂಭೀರವಾದ ಚರ್ಚೆಗಳು, ಮಧ್ಯರಾತ್ರಿಯಲ್ಲಿ 1000 ಕೋಟಿ ರೂಪಾಯಿಯ ಟೆಂಡರ್ ಕೊಡುವುದಂದ್ರೆ ಏನು ರೀ ಅದರ ಅರ್ಥ? ಆಮೇಲೆ ಸುಟ್ಟು ಹೋಯ್ತಲ್ಲ, ಏನಿಲ್ಲದೆ ಅದು ಸಂಶಯ ಅಂತೂ ಮೂಡ್ತದೆ. ಸಂಶಯ ಮೂಡಿದಾಗ ದೂರ ಇರಬೇಕು. ಸೊ ಈಗಲೂ ಕೂಡ ಆ ಚಿಕ್ಕರಾಯಪ್ಪ ಅನ್ನುವಂಥ ಅಧಿಕಾರಿನ ಆ ಸ್ಥಾನದಿಂದ ತೆಗೆದುಹಾಕ್ಬೇಕಂತ ಹೇಳ್ತೇನೆ. ಖಂಡಿತ ತೆಗೆದುಹಾಕ್ಬೇಕಂದ್ರೆ ಈ ಹುದ್ದೆ ಬೇಡ, ಅವರನ್ನು ಮತ್ತೆ ವಿಚಾರಣೆ ಮಾಡಿ, ಜಲ್ದಿ ವಿಚಾರಣೆ ಮಾಡೋಕ್ಕೆ ಹೇಳಿ, ಅದು ನಿಜವಾಗಿ ಕಂಡ್ರೆ ಮತ್ತೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಈಗ SR ಹಿರೇಮಠರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. SR ಹಿರೇಮಠರು ಕೂಡ ಎತ್ತುವಂತಹ ಅನೇಕ ವಿಷಯಗಳು, ಖಂಡಿತ ರಾಜಕೀಕರಣ ಆಗ್ತಾ ಇದೆ, ಅವರು ಏನೋ ಒಂದು ಈ ರೀತಿ ಯಾರಿಗೋ ಏಜೆಂಟ್ ಆಗಿದ್ದಾರೆ, ಯಾರೇ ಏನೇ ಹೋರಾಟ ಮಾಡ್ರೆ ಅದಕ್ಕೊಂದು ಬಣ್ಣ ಕಟ್ಟುವಂತ ಸರ್ವೇ ಸಾಮಾನ್ಯ. ಸೊ ಇವತ್ತು SR ಹಿರೇಮಠರ ಜೊತೆಗೆ ತಾವು ನೈತಿಕವಾಗಿ ಇರ್ತೀರ? ಇದ್ದೇನೆ, ನಾನು ಅವರ ಕೆಲವು ವಿಚಾರವನ್ನು ಸಮರ್ಥಿಸಿದ್ದೇನೆ. ನನಗೆ ಅವ್ರಿಗೆ ಮಾಡಿದ್ದೇನು ತಪ್ಪಂತ ಕಂಡು ಬಂದಿಲ್ಲ ಇಷ್ಟರವರೆಗೂ. ಅವರು ಯಾವುದೇ ದುರುದ್ದೇಶದಿಂದ ಮಾಡಿದಂತಲೂ ನಾನು ಒಪ್ಪಲ್ಲ. ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನು ಬಹಿರಂಗ ಮಾಡ್ತಾರೆ. ಬಹಿರಂಗ ಹೇಳಿದ್ರು ಸಂತೋಷ್ ಲಾಡ್ ಅವರನ್ನು ಸಂಪುಟದ ಕೈ ಬಿಡಿ ಅಂತ ಕೈ ಬಿಟ್ಟರು. DK ಶಿವಕುಮಾರ್ ಸಂಪುಟ ಸೇರಿಸ್ಕೋಬೇಡಿ, ರಮೇಶ್ ಕುಮಾರ್ ಅವ್ರನ್ನ ಸೇರಿಸ್ಕೋಬೇಡಿ, ರೋಷನ್ ಬೇಗರ್ ಸೇರಿಸ್ಕೋಬೇಡಿ, ಈ ರೀತಿ ಯಾರು ಕಳಂಕಿತರಿದಾರೋ ಅಥವಾ ಮೇಲೆ ಆರೋಪಗಳಿದಾವೋ ಅಂಥವ್ರನ್ನ ಮಂತ್ರಿಯನ್ನು ಮಾಡಬೇಡಿ ಅಂತ ಹಿರೇಮಠ ಹೇಳ್ತಾ ಇದ್ದಾರೆ. ನಿಜ, ಅದು ಒಳ್ಳೆ ಕಾರಣಕ್ಕೆ ಹೇಳಿದ್ರು ಅವ್ರು ಅದನ್ನು. ಅವರನ್ನು ಇನ್ನೂ ಮಂತ್ರಿ ಮಾಡಿಲ್ಲ, ಒಬ್ಬರು ಮಂತ್ರಿ ಆಗಿದ್ದರು, ಅವ್ರು ಮತ್ತೆ ಬಿಟ್ಟು ಹೋದರು ಇವರ ಒತ್ತಡದಿಂದಲೇ, ಹಿರೇಮಠ ಅವರ ಒತ್ತಡದಿಂದ. ಆದ್ದರಿಂದ ಹಿರೇಮಠ ಅವ್ರು ಮಾಡುವಂಥ ಕೆಲವು ವಿಚಾರಗಳು ಅದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡಿದಂಥ ಹೆಜ್ಜೆಗಳವ್ರು ತಗೊಂಡದ್ದು. ಆದ್ದರಿಂದ ಅದನ್ನು ಯಾರು ಟೀಕಿಸುವಂಗೆ ಇಲ್ಲ ಅಂತ ನನಗೆ ಕಾಣಿಸ್ತದೆ. ಅವ್ರು ಹೇಳುವಂಥ ವ್ಯಕ್ತಿಗಳನ್ನು ಮಂತ್ರಿಗಿರಿ ಕೊಡಬಾರ್ದು. ಸೊ ತಾವು ಫರ್ಮ್ ಆಗಿ ಅದನ್ನು ಹೇಳಿ. ನಿಜ ನಿಜ. ಸೊ ನಿಮ್ಮ ಮೇಲೆ ಕೂಡ ನಾಳೆ ಆರೋಪ ಮಾಡ್ತಾರೆ? ಮಾಡಲಿ, ನನ್ನ ಮೇಲೇನು ಹೊಸದಲ್ಲ. ಈವಾಗಲೇ ಆರೋಪದ ಬಣ್ಣ ನನ್ನ ಮೈ ಮೇಲೆ ಸಂಪೂರ್ಣ ಇದೆ, ಅದು ಇನ್ನೊಂದು ಜಾಸ್ತಿ ಅದಕ್ಕೆ ಸಿಕ್ಕಾಕಲ್ಲ ಕಂಡಿದ್ದೇನೆ. ಅಂದರೆ ಈಗಿನ ಸರ್ಕಾರದಲ್ಲಿ ನಡೆಯುವಂಥ ಈ ರೀತಿಯ ತಪ್ಪು ಹೆಜ್ಜೆಗಳು ಅಥವಾ ಭ್ರಷ್ಟಾಚಾರ ಅಂತ ಏನು ಆರೋಪಗಳಿದ್ದಾವೆ ಅಂತ ಅಧಿಕಾರ ನೇಮಕ ಮಾಡೋದರಲ್ಲಿ ಅಥವಾ ಹಿತಾಸಕ್ತಿ ಇದೆಯಾ ಅಥವಾ ರಾಜಕೀಯ ಒತ್ತಡ ಇದೆಯಾ? ಎರಡೂ ಇದೆ. ಎರಡೂ ಇದೆ. ಎರಡೂ ಇದೆ ಖಂಡಿತವಾಗಿ.
ಪರ್ಸನಲ್ ಇಂಟ್ರೆಸ್ಟು ಇದೆ, ಪ್ರೆಷರ್ ಔಟ್ಸೈಡ್ ಪ್ರೆಷರು ಇದೆ. ಅಧಿಕಾರದಲ್ಲಿ ಉಳ್ಕೊಳ್ಳೋಕ್ಕಾಗಿ ಎಷ್ಟೋ ಜನ ಆ ಸೀಟನ್ನು ಉಳಿಸೋದಕ್ಕಾಗಿ ತಪ್ಪು ಮಾಡೋದಿದೆ. ಗೊತ್ತಿದ್ದು ತಪ್ಪು ಮಾಡೋದಿದೆ. ರಾಜ್ಯಪಾಲರು ಅದನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಗೃಹ ಇಲಾಖೆಯಲ್ಲಿ ಪೊಲೀಸರು ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ಬಡ್ತಿ ಕೊಡುವಂಥದ್ದು, ಭ್ರಷ್ಟರು ಹೆಚ್ಚಿಗೆ ಬಂದಿದ್ದಾರೆ, ಇವತ್ತು ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ, ಅದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಆ ತಪ್ಪು ಮಾಡುವವರಿಗೂ ಆ ವಿಚಾರ ಗೊತ್ತಿದೆ. ಆದರೆ ಎಲ್ಲಿವರೆಗೆ ಅಂದರೆ ಇವತ್ತು ಸಾಮಾಜಿಕ ರಿಯಾಕ್ಷನ್ ಇದೆ ಅಲ್ಲ, ಅದು ಅಷ್ಟು ತೀವ್ರವಾಗಿ ಇಲ್ಲ. ಅದರಿಂದಾಗಿ ಯಾರು ಹೆದರಲ್ಲ, ಹೇಳ್ತಾರೆ ಎರಡು ದಿವಸ ಹೇಳ್ತಾರೆ ಮತ್ತೆ ಅಲ್ಲಿಗೆ ಮುಗಿದೋಗ್ತಿದೆ, ಬಿಡು. ಅದೇ ರೀತಿ ಆಗ್ತಾ ಇದೆ. ಸೊ ರಾಜ್ಯಪಾಲರ ಪ್ರತಿಯೊಂದು ಹೇಳಿಕೆ ಕೂಡ ಸರಿಯಾದ ದಿಕ್ಕಿನಲ್ಲಿದೆ. ಹೌದು, ಖಂಡಿತವಾಗಿ ಇತ್ತೀಚೆಗೆ ಕೊಟ್ಟಂತ ಇದು. ನೀವು ಎಂಡಾರ್ಸ್ ಮಾಡ್ತಿರೋದಲ್ಲ. ಹೌದು, ನಿಜ. ಎಲ್ಲಿ ತಪ್ಪಿದೆ ಅದು ಬೆರಳು ತೋರಿಸಿ ಹೇಳಿದ್ದಾರೆ ಇದು ತಪ್ಪು ಅಂತ. ಅಂದ್ರೆ ಓವರ್ ಆಕ್ಟಿವ್ ಆಗಿದ್ದಾರೆ ಅಂತ. ಇನ್ಆಕ್ಟಿವ್ ಆದರೆ ಅದು ಒಂದು ತಪ್ಪೆ, ಓವರ್ ಆಕ್ಟಿವ್ ಆದರೆ ಅದು ಒಂದು ತಪ್ಪೆ. ಇಲ್ಲ, ಐ ಥಿಂಕ್ ಇವತ್ತಿನ ಸಂದರ್ಭದಲ್ಲಿ ಇಂಥ ಹುದ್ದೆಯಲ್ಲಿರುವವರು ಓವರ್ ಆಕ್ಟಿವ್ ಆಗಲೇ ಇರಬೇಕು. ಬಟ್ ಲಕ್ಷ್ಮಣ್ ರೇಖೆ ಮೀರ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಎಲ್ಲಿದೆ ಸಾಮಿ, ಇವ್ರು ತಪ್ಪು ಮಾಡಿದ್ರೆ ಏನು ತಪ್ಪು? ಇವಾಗ ಮಂತ್ರಿ ಕರೆಸ್ಬೋದು ರಾಜಭವನಕ್ಕೆ, ಕರೆಸಿದ್ರೆ ಅಲ್ಲ, ಕರೆಸ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಇವಾಗ ಪೊಲೀಸ್ ವರ್ಗಾವಣೆಯಲ್ಲಿ ಲಂಚದ ಪಾಲಿಲ್ವೇ ಯಾರಾದರೂ ನಾವು ನಂಬೋದೆ? ಇನ್ನು ಬೇರೆ ಡಿಪಾರ್ಟ್ಮೆಂಟ್ಗಳು ಅಲ್ಲೂ ಭ್ರಷ್ಟ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿದ್ದ ವಿಚಾರ. ಕಮಿಟಿಯಲ್ಲಿ ಹೆಗಡೆ ಇರಲ್ಲ. ಅಲ್ಲಲ್ಲ, ಖಂಡಿತ. ಯಾಕೆಂದ್ರೆ ನನ್ನದು ಇಂಟ್ರೆಸ್ಟೆಡ್ ಪಾರ್ಟಿ. ನಾನು ಜನಲೋಕಪಾಲಲ್ಲಿ ಕರಡು ಮಸೀದಿಯಲ್ಲಿ 70 ವರ್ಷ ಅಂತ ಹಾಕಿದ್ದಾರೆ, ನನಗೆ 24 ವರ್ಷ. ಅದರಿಂದ ಅದು ಹೋಗಿಲ್ಲ. ಆದರೆ ನಾನು ಎಲ್ಲದಕ್ಕೂ ನಾನೇ ಅರ್ಹನಂತ ನಾನು ತಿಳ್ಕೊಂಡಿಲ್ಲ, ಎಂದೂ ತಿಳ್ಕೊಂಡಿಲ್ಲ. ಹೆಗಡೆ ಇಷ್ಟೊತ್ತು ಅನೇಕ ವಿಷಯ ಜೊತೆ ಮುಕ್ತ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು. ಸೊ ಇದು ಇವತ್ತಿನ ಟಾರ್ಗೆಟ್ ನೇರ ದಿಟ್ಟ ಜನಂತರ ಸುದ್ದಿ ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್.